And third thing is Arjun Janya. He is a very close friend of mine past 10 years. ನಮಗೆ ಫ್ರಮ್ ದ ಇಸ್ ದ ದಂಡಪಲ್ಯ ಹೋಲ್ ಸೀಸನ್ ಮಾಡಿದ್ದಾರೆ. ಇನ್ ಬಿಟ್ವೀನ್ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಅದರಲ್ಲಿ ಬ್ಯೂಟಿಫುಲ್ 3 ಸಾಂಗ್ಸ್ ಇತ್ತು. ಆ್ಯಕ್ಚುಲಿ ಆ ಸಿನಿಮಾ ವರ್ಕೌಟ್ ಆಗಿದ್ದರೆ ಈಕ್ವಲಿ ಈ ರೇಂಜಲ್ಲಿ ಸಾಂಗ್ಸ್ ಇದೆ, ಅದರಲ್ಲಿ 3 ಸಾಂಗ್ಸ್ ಇಟ್ ಇಸ್ ಸ್ಟಿಲ್ ವಿತ್ ಮೀ. ಅರ್ಜುನ್ ಜನ್ಯಕ್ಕೆ ಬಗ್ಗೆ ನಾನು ಆ್ಯಕ್ಚುಲಿ ಬೇರೆ ಬೇರೆ ಈವೆಂಟ್ಸಲ್ಲಿ ಫಾರ್ಮಲಿ ವಿ ಸೆಡ್ ಥ್ಯಾಂಕ್ಸ್, ಬಟ್ ಇಸ್ ಅ ಫಸ್ಟ್ ಟೈಮ್ ವಿತೌಟ್ ಹಿಮ್ ಸಿನಿಮಾಗೆ ಇನ್ವಿಟೇಷನ್ ಅಂದರೆ ಯಾವ ಕಾನ್ಫಿಡೆನ್ಸ್ ಮೇಲೆ ನಾನು ವಿತೌಟ್ ಟ್ರೈಲರ್ ಆ್ಯಂಡ್ ಟೀಸರ್ ಮಾಡ್ತೀನಿ ಅಂದರೆ ಇದು ಓನ್ಲಿ ಸಾಂಗ್ಸ್. ಬಿಕಾಸ್ ಸಚ್ ಎ ಬ್ಯೂಟಿಫುಲ್ ಕಂಪೋಸಿಷನ್ಸ್ ಆಫ್ ದ 5 to 5 songs, 6 songs, ಇಟ್ ಈಸ್ ನಾಟ್ ಪಾಸಿಬಲ್. ಎನಿ ಮ್ಯೂಸಿಕ್ ಡೈರೆಕ್ಟರ್ ಇಟ್ಸ್ ಇಂಪಾಸಿಬಲ್ ನೇಮ್ ಎನಿ ಒನ್. ಯಾವುದೋ ಕಾಲಕ್ಕೆ ಎ ಆರ್ ಎಮ್ ಸರ್, ಇಳರಾಜಾ ಸರ್, ಕೆ ವಿ ಎಮ್, ಜೆ ಕೆ ವಿ ಸರ್ ಆಗಿದೆ. ಬಟ್ ರೀಸೆಂಟ್ ಟೈಮ್ಸಲ್ಲಿ ಎನಿ ಮ್ಯೂಸಿಕ್ ಡೈರೆಕ್ಟರ್ ನೇಮ್ ಒನ್, ದರ್ ಇಸ್ ನೋ 6 songs ಒನ್ ಆಲ್ಬಮಲ್ಲಿ. ಇಫ್ ಐ ಆಮ್ ರೈಟ್, ಓನ್ಲಿ ಫಿಲಮ್ ಈಸ್ ಆಶಿಕಿ 2. ಹಿಂದಿ ನಾನು ಕೇಳಿದ್ದು ಆಲ್ ಸಾಂಗ್ಸ್ ಆರ್ ಗುಡ್, ಬಟ್ ಬ್ಲಾಕ್ ಬಸ್ಟರ್ ಅನ್ನೋ ಇದು ಕೊಟ್ಟಿದ್ದು ಓನ್ಲಿ ಅರ್ಜುನ್ ಜನ್ಯ. ಆ್ಯಂಡ್ ಒನ್ ಮೋರ್ ಥಿಂಗ್ ಅರ್ಜುನ್ ಜನ್ಯಾಗೆ ಎದಕ್ಕಂದರೆ ಮೇಜರ್ ಅಂದರೆ ಒಂದು ಸಿನಿಮಾಗೆ ಇಷ್ಟು ಸಿನಿಮಾ ಥಿಯೇಟರ್ ಬಂದ ಮೇಲೆ ದಟ್ಸ್ ಓಕೆ, ವಾಟ್ ಐ ಪ್ರೂವ್ಡ್. ಬಟ್ ಥಿಯೇಟರ್ ಬರೋಕೆ ವಾಟ್ ಕೈಂಡ್ ಆಫ್ ನಂಬರ್ಸ್ ಹಿ ಹ್ಯಾಸ್ ಗಿವನ್, ಅದು ಮೇಜರ್ ಇನ್ವಿಟೇಷನ್ ಏನಾಗಿದೆನೋ. ಸೊ ಅಫ್ಕೋರ್ಸ್ ಈಸ್ ನಾಟ್ ಹಿಯರ್ ವಿತ್ ಅಸ್, ಬಟ್ ಈವನ್ ದೋ ಐ ವಾಂಟ್ ಟು ಸೇ ಥ್ಯಾಂಕ್ಸ್, ದಿಸ್ ಸಾಂಗ್ಸ್, ದಿಸ್ ಸಿನಿಮಾ ವುಡ್ ಹ್ಯಾವ್ ನಾಟ್ ಪಾಸಿಬಲ್ ವಿತೌಟ್ ದಿಸ್ ಆಡಿಯೋ. ದಟ್ಸ್ ಅ ಮೇಜರ್ ಥಿಂಗ್. ಆ್ಯಂಡ್ ನಾನು ಸಿನಿಮಾ ರಿಲೀಸ್ ಆಗೋದಕ್ಕೂ ಒಂದು 4 days ಮುಂಚೆ ಐ ಟೋಲ್ಡ್ ಅರ್ಜುನ್ಗೆ, ಐ ಕಾಲ್ಡ್ ಮೈ ಟೋಲ್ಡ್ ಅರ್ಜುನ್, ಒಂದು ವೇಳೆ ಈ ಸಿನಿಮಾ ಹಿಟ್ ಆದರೆ ಯು ಆರ್ ದ ರೀಸನ್, ಇಫ್ ಇಟ್ ಇಸ್ ಗೆಟ್ ಫ್ಲಾಪ್ಸ್ ಐ ಆಮ್ ದ ರೀಸನ್ ಅಂತ. ಸೊ ಅಷ್ಟು ಕಾನ್ಫಿಡೆನ್ಸ್ ಈ ಸಿನಿಮಾ ಮೇಲೆ ಐ ಬಿಲೀವ್ ಆನ್ ಇಸ್ ಮ್ಯೂಸಿಕ್. ಆ್ಯಂಡ್ ಮ್ಯೂಸಿಕ್ ಆಗಿದೆ, ದೋಸ್ ಆರ್ ಫೈನ್. ಆ್ಯಂಡ್ ಅಲ್ಲಿಗೆ ಟೆಕ್ನಿಕಲಲ್ಲಿ 3 pillars ಇದ್ದು, ದ್ಯಾನ್ ಒನ್ ಮೋರ್ ಗಾಯ್ ಸಾಯ್ ಕಾರ್ತಿಕ್, ಬಿಕಾಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನೋದು ಇಟ್ ವಾಸ್ ಸೋ ಕ್ರೂಷಿಯಲ್, ಬಿಕಾಸ್ ಆ ಮಟ್ಟ ಮ್ಯೂಸಿಕಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಹ್ಯಾಸ್ ಟು ಮ್ಯಾಚ್. ಅದಕ್ಕೆ ಏನೇ ಕಮ್ಮಿ ಆದರೂ ಇಟ್ ವಾಸ್ ನಾಟ್, ಬಿಕಾಸ್ ಅದು ಕಮ್ಮಿ ಆಗ್ತಿತ್ತು. ಸೊ ಈಕ್ವಲಿ ಅಗೇನ್ ಸಾಯ್ ಕಾರ್ತಿಕ್, ಈ ಪ್ರೂವ್ಡ್ ಇನ್ ಇಟ್ ಈಸ್ ಲೆವೆಲ್. ಎವ್ರಿಬಡಿ ಮ್ಯೂಸಿಕ್ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಇವತ್ತು, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾರೆ, ದಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್. ಆ್ಯಂಡ್ ಎಡಿಟರ್ ಕೆ ಎಂ ಪ್ರಕಾಶ್ ಈ ಸೇಡ್ ದಟ್ ನಾನು ಏನೂ ಕಷ್ಟ ಕೊಟ್ಟಿಲ್ಲ ಅಂದರೆ, ಬಟ್ ಅಫ್ಕೋರ್ಸ್ ಐ ವಾಸ್ ವಿತ್ ಹಿಮ್ ಆಲ್ಮೋಸ್ಟ್, ಐ ಲಿವ್ಡ್ ವಿತ್ ಹಿಮ್ 6 months ಏಟಿಂಗ್ ಸೂಟಲ್ಲಿ. ಸೊ ಮನೆಗಿಂತ ಜಾಸ್ತಿ ಏಟಿಂಗ್ ರೂಮಲ್ಲೇ ಇದ್ದೀವಿ. ಸೊ ಸೋ ಮಚ್ ಟೈಮ್. ಆ್ಯಂಡ್ ನಮ್ಮ ಟೀಮಲ್ಲಿ ಎವ್ರಿ ಒನ್, ಎವ್ರಿ ಆ್ಯಕ್ಟರ್ಸ್, ನಮ್ಮ ಆ್ಯಕ್ಟರ್ಸ್ ಬಗ್ಗೆ ಇಫ್ ಯು ಟೇಕ್ಸ್ ಸಾಧು ಸರ್ ಆಗಲಿ ಇವರಾಗಲಿ, ಎವ್ರಿ ಆ್ಯಕ್ಟರ್ಸ್. ಆ್ಯಂಡ್ ಈ ಸಿನಿಮಾಗೆ ಇನ್ನೊಂದು ವೆರಿ ರೇಲ್ ಒಂದು ಡಿಸೈರ್ ಇತ್ತು, ಈ ಸಿನಿಮಾ ಹಿಂಗೆ ಇರಬೇಕು ಅನ್ನೋದು. ನನಗೆ ಫ್ರಮ್ ಮೈ ಡೇ ಒನ್ ಇಂದ, ಸಿನಿಮಾ ಕೆರಿಯರ್ ಫಸ್ಟ್ ಸಿನಿಮಾಯಿಂದ ನನಗೆ ನಾಗೇಂದ್ರ ಪ್ರಸಾದ್ ಬಿಟ್ಟರೆ ಬೇರೆ ರೈಟರ್ ಗೊತ್ತಿಲ್ಲ. ಡು ಯು ನೋ ದ್ಯಾಟ್? ಅಂದರೆ ನಾನು ಬೇರೆ ರೈಟರ್ ಐ ಹ್ಯಾವ್ ನಾಟ್ ಇವನ್ ಇಮ್ಯಾಜಿನ್ ದಟ್. ಸಿಂಪ್ಲಿ ಸಿನಿಮಾ ಆದರೆ ಫಸ್ಟು ನಾಗೇಂದ್ರ ಪ್ರಸಾದ್ ಕಥೆ ಹೇಳೋದು, ಬಿಫೋರ್ ಹೀರೋ, ಬಿಫೋರ್ ಪ್ರೊಡ್ಯೂಸರ್. ಯಾರು ಬಂದು ಪ್ರಸಾದ್ ಎದಕ್ಕಂದರೆ ಕಥೆ ಅರ್ಥ ಆಗ್ಬಿಟ್ರೆ ಅವರು ಈ ಕೆನ್ ಡೂ ಮಿರಕಲ್ಸ್ ಅನ್ನೋದು ಗೊತ್ತು. ಆ್ಯಂಡ್ ನಾಗೇಂದ್ರ ಪ್ರಸಾದ್ ವಿತೌಟ್ ನಾಗೇಂದ್ರ ಪ್ರಸಾದ್ ಇದಾಗುತ್ತಾ ಅಂದರೆ ನಮಗೆ ಒಂದು ಒಂದು 10 years ಜರ್ನಿಯಲ್ಲಿ ಲಾಸ್ಟ್ ಟೈಮ್ ಅವ್ರು ಹೇಳಿದ್ದಾರೆ, ಬಟ್ ನನಗೊಂದಿತ್ತು ವೈ ಸಚ್ ಎ, ಬಿಕಾಸ್ ಐ ವರ್ಕ್ ಎ ಲಾಟ್ ಆ್ಯಂಡ್ ಈ ಈಸ್ ಎ ಮ್ಯಾಜಿಕಲ್ ರೈಟರ್. ಒಂದು ಮೇಜರ್ ಸಾಂಗ್ ಆಗಬೇಕಲ್ಲ, ಒಂದು ಮೇಜರ್ ಆಲ್ಬಮ್ ಬರಬೇಕಲ್ಲ, ವೈ ಇಟ್ ಈಸ್ ನಾಟ್ ಕಮಿಂಗ್ ಅನ್ನೋದೊಂದು ಆಲ್ವೇಸ್ ಇತ್ತು ನನ್ನ ಮೈಂಡಲ್ಲಿ. ಈವನ್ ದೋ ವೆನ್ ಐ ಮೇಡ್ ಎ ಮೂವಿ ಕಾಲ್ಡ್ ಫಸ್ಟ್ ಟೈಮ್ ಐ ಇಂಟ್ರೊಡ್ಯೂಸ್ ನಾಗೇಂದ್ರ ಪ್ರಸಾದ್ ಇಳರಾಜಾ ಸರ್, ಅವರು ನನ್ನ ಒಂದು ಸಾಂಗ್ಗೆ ಫಸ್ಟ್ ಅಂದ ಕೂಡಲೇ ಹೂಸ್ ಹೇಳಿದ್ರೆ ಆಲ್ರೆಡಿ ಆ ಟೈಮ್ಗೆ ರಾಜಸ್ಥಾನ ಅಂತ ಬೇರೆ ಬೇರೆ ಅಟ್ಟಿಸಿದ್ರು. ನಾನು ಸರ್ ನನ್ನ ಸಿನಿಮಾಗೆ ಮಾತ್ರ ನಾಗೇಂದ್ರ ಪ್ರಸಾದ್ ಸರ್ ಬೇರೆ ಆಪ್ಷನ್ನೇ ಇಲ್ಲ ಅಂತ. ಹೌದು ನನಗೆ ಏನು ಅವರು, ಬಿಕಾಸ್ ರಾಜೇಶ್ ಸರ್ ಒಂದು 3 ಹೆಸರು ಹೇಳ್ತಿದ್ರು. ಸೊ ಕನ್ನಡದಲ್ಲಿ ಅವರೇ ಅಂತ ನಾನು ಹೇಳಿದ್ರು. ನಾನು ಸರ್ ಅದೊಂದು ಮಾತ್ರ, ಇಳರಾಜ್ ಅವ್ರ ಮತ್ತು ನೋಬಡಿ ರೈಸ್ ದ ವಾಯ್ಸ್, ಐ ರೈಸ್ಡ್ ಓನ್ಲಿ ಫಸ್ಟ್ ವಾಯ್ಸ್ ನಾಗೇಂದ್ರ ಪ್ರಸಾದ್, ಐ ಐ ಟುಕ್ ದೇಮ್. ಸೊ ಅದೊಂದು ಕ್ರೆಡಿಬಿಲಿಟಿ ಇಟ್ಸ್ ಆಲ್ವೇಸ್ ವಿತ್ ಅಸ್. ಬಟ್ ಇವತ್ತು ಪ್ರಸಾದ್ ಇದಕ್ಕೆ ಹೇಳ್ತಿದ್ರೆ, ಪ್ರಸಾದ್ ಈಸ್ ಸೋ ಮೆಟಿಕ್ಯುಲಸ್ ಆ್ಯಂಡ್ ಸೋ ಮಿರಕ್ಯುಲಸ್ ರೈಟರ್. ಈ ಸಿನಿಮಾದಲ್ಲಿ ಎವ್ರಿ ಡಿಸ್ಕಷನ್ ನಮ್ಗೆ ಗೊತ್ತಿದೆ. ನಾನು ಹೀರೋಯಿನ್ ನೋಡ್ಬಿಟ್ಟು ಹೀರೋ ಹಿಂದೆ ಬಿಡೋದು ವೆರಿ ರೊಟೀನ್ ಫಾರ್ಮುಲಾ ವಿಚ್ ಈಸ್ ಹ್ಯಾಪ್ನಿಂಗ್ ಲಾಸ್ಟ್ 40-50 years ಆಗ್ತಿದೆ ಅಂತ. ಇದರಲ್ಲಿ ಈ ಸಿನಿಮಾ ಮತ್ತೆ ಅದೇನು ಬರೀತಿದ್ದಾದ್ಮೇಲೆ ಸೇರ್ತಾ ದ್ವಾಪರ ಸಾಂಗ್,
Gopara song is like a rage. 8 lakhs, nearly 840 reels, which is industrial, a Kannada industry record. Idu nearly one portal alli 8 lakh reels. Another, it's impossible to reach it because namaguttu when we become across other albums. That's a major thing. Hangage major Arjun Janya's compositions equally age Nagendra Prasad he proved it, and ee cinema innondu sthayi ditto one more technician. Of course, I'm not denying Kaviraj sir and Jayant Kaikini, those all are fabulous team and